ತಾಯಿ ದುರ್ಗಾ ಮಾತೆ, ಎಷ್ಟು ದಿನ ಅಂತ ಈ ಕಷ್ಟದ ಕಟುಕನ ಕೈಯಲ್ಲಿ ಇಡಿವೆ ಅಮ್ಮ ನಮ್ಮನ್ನು. ಹೆತ್ತ ತಂದೆ ತಾಯಿಯನ್ನ ಕಳೆದುಕೊಂಡು ಪ್ರತಿದಿನ ಅತ್ತು ಕರೆದು ನನ್ನ ಜೀವನವೇ ಸಾಕಾಗಿ ಹೋಗಿದೆ. ಹೆತ್ತಪ್ಪನ ಕೊಲೆಗೈದ ಆ ಕಟುಕನ ಅಣ್ಣನ ಜೊತೆ ಜೀವನ ಮಾಡುವುದಕ್ಕಿಂತ ನನ್ನ ಹೆತ್ತ ತಂದೆ ತಾಯಿ ಹತ್ರ ನನ್ನ ಕರೆಸಿಕೊಂಡು ಬಿಡಮ್ಮ, ನನ್ನನ್ನು ಕಳಿಸಿಕೊಟ್ಟಿದ್ದೆ. ನಿನ್ನ ಲವ ರಾಜ ಪ್ರತಾಪ್ ಹೇಳ್ತಲಂತೆ ಹೋಗಬಹುದು. ಈ ನಿನ್ನ ಮುಂದಿನ ಕಲ್ಲಕ್ಕೆ ಹೊತ್ತು ಪಡಬೇಕೆಂದು ಮರ್ಯಾದೆ ಗೆಟ್ಟವನು. ನನ್ನ ಕಾವಲಿಗಾಗಿ ಆ ತಾಯಿ ದುರ್ಗಾ ಮಾತೆ ಇದ್ದಾಳೆ. ಏ, ನನ್ನ ಕಾವಲಿ ಇಡುವುದಕ್ಕೆ ನೀನ್ ಯಾರು? ನನ್ನ ತಲೆ ಇಟ್ಟುಕೊಂಡು ಹುಚ್ಚನಾಗಿದ್ದೇನೆ. ಇಷ್ಟು ಟೈಮ್ ಸಿಕ್ಕಿರಲಿಲ್ಲ, ಇವತ್ತು ಟೈಮ್ ಸಿಕ್ಕಿದೆ. ಬಂದು ಬೇರೆ ಹತ್ತಿಕೊಳ್ಳುವನಿಗೆ ದೋಹ ಬಗ್ಗೆ ಹುಚ್ಚ ಹೆಣ್ಣೆ. ನಾನು ಎಷ್ಟು ಹೇಳುವನೇ ಕೇಳಂತು ಕಾಣ್ತೇನೆ. ಹತ್ತಿದ್ದಾವೆ ಬುದ್ಧಿ ಬರ್ತದೆ. ನಿನ್ನನ್ನ ನನ್ನ ಅಣ್ಣನಂತ ತಿಳಿದುಕೊಂಡಿದ್ದೇನೆ. ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗೆ ಗೊತ್ತಾದ್ರೆ ನಿಂತಿರುವ ಇವನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತಾನೆ ನನ್ನ. ನೀವು ಗಲಭೆ
ಕಾಲದ ಕೆನ್ನೆ ಕಚ್ಚಿಸಿಕೊಡುವ ಎತ್ತು ಸೋಲೆಯಲ್ಲ ಇಂದಿನ ಇತಿಹಾಸದಲ್ಲಿ ಸಾಕಾ ಕಾಂಗ್ರೆಸ್ ನನಗೆ ಬೇಕ. ಆದ್ರೆ ನಾನು ಪ್ರೀತಿ ಪ್ರೇಮಕ್ಕೆ ಮನಸ್ಸು ಮಾಡುವ ಹೆಣ್ಣು ನಾನಲ್ಲ. ನಿನ್ನ ಯಾರಿಗೆ ಬೇಕು? ನನಗೆ ಬೇಕಾದವರು ಅವನಿನ ದೇಶಕ ದೀಪ ದೇಶಕ ಸಾಮಾನ್ಯ ಬಂದರ ಸರಿ ನಿನ್ನ ಪಟ್ಟೆ ಅರಿಯುವುದಿಲ್ಲ, ನಿನ್ನ ಮೈ ಗಾಯವಾಗುವುದಿಲ್ಲ. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ನೀವು ಏನ್ ಬೇಕಾದ್ರೂ ಹೇಳಿ ಕೇಳಿ, ಆದ್ರೆ ಕಾಮಕ ಮಾತ್ರ ಆಗ್ಬೇಡಿ. ಹಾಗಾದ್ರೆ ನಾನು ಹೇಳಿ ಏನು ಮಾತ್ರ ಕೇಳ್ತೀಯ? ಹೇಳ್ತೀನಿ. ಹಾಗಾದ್ರೆ ರಸಿಕ ರಾಜ ಮನಸ್ಸು ತನಿಸು, ಒಂದು ಹಾಡೇನಾದ್ರೂ ಹಾಡಿ ಬಿಡು. ಯಾಕೆ ನಾಚಿಕನ ಬಿಡ್ತೀರಾ? ಏನು ನಿನ್ನ ಕುಣಿತ, ಏನು ನಿನ್ನ ರೂಪ? ಈ ನನ್ನ ಕಣ್ಣನ್ನು ಕತ್ತಲು ಎತ್ತಿ ಕುಣಿತವಾಗ ನೀನು ಹೇಗೆ ಬಿಡುದೀಪ? ನೀನು ಹಾಡಿ ಕುಣಿದಂತ ಕಣ್ಣು, ಆದ್ರೆ ಈಗ ಮತ್ತೆ ನನ್ನ ತಡೆದ ನಿಲ್ಲಿಸಿದೆಯಲ್ಲ, ಕೈ ಬಿಡಿದ
Yeah.